ಉದ್ದಾರ ಆಗೋದು ಇನ್ನಾರು ಬಂದ್ರೆ ಉದ್ದಾರ ಆಗಲ್ಲ. ಬಿಜೆಪಿ ಗವರ್ಮೆಂಟ್ ಇದೆ, ಈಗ ಸಿಎಂ ಬೊಮ್ಮಾಯಿ ಆಗಿದ್ದಾರೆ, ಏನ್ ಹೇಳ್ತೀರಾ? ಬಿಜೆಪಿ ಲೆಕ್ಕನೇ ಇಲ್ಲ ಮುಂಬೈನಲ್ಲಿ. ಬಿಜೆಪಿ ಬಂದ್ರೆ ಒಂದು 65 ಸೀಟ್ ಬರ್ಬೋದು ನನ್ನ ಪ್ರಕಾರ. ಈ ಮೆಜಾರಿಟಿ ಯಾರು ಅಂತ ಬರಲ್ಲ, 100 ಬರ್ತಾರೆ ಸರ್. ಅದ್ರಲ್ಲಿ ನೂರ್ ಸರ್, ಒಂದು ಮಾತು ಮಾತಾಡಲ್ಲ ಸರ್. ವರಷ್ಟು ಬಿಜೆಪಿ ಸರ್. ಮೋದಿ ಬಗ್ಗೆ ಏನ್ ಹೇಳ್ತೀರಾ? ಮೋದಿ ಒಳ್ಳೆಯವರು ಸರ್. ಕರ್ನಾಟಕದಲ್ಲಿ ಬಿಜೆಪಿ ಸರ್ ನೆಟ್ಟಿಗಿಲ್ಲ, ಸಿಎಂ ಆಗ್ಬೇಕು, ಸಿದ್ದರಾಮಯ್ಯ ಆಗ್ಬೇಕು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನ್ ಸರ್ ಹೆಸರು? ಸರ್ ನಮ್ಮ ಮಂಜುನಾಥ್ ಅಂತ. ಯಾವ ಊರು ಮಂಜುನಾಥ್ ಅವರೇ? ಕೊತ್ಮಂಗಲ. ಕೊತ್ಮಂಗಲ? ಹೌದು ಸರ್. ಇಲ್ಲಿ ಪಕ್ಕದಲ್ಲೇನಾ? ಇಲ್ಲ ಇಲ್ಲ. ಎಸ್ ಹೇಗಿದೆ ಮುಳಬಾಗಿಲು ಕಾನ್ಸ್ಟಿಟ್ಯೂಷನ್ ರಾಜಕಾರಣ? ಸರ್ ಈಗ 90% ಜೆಡಿಎಸ್ ಇದೆ. ಜೆಡಿಎಸ್? ಜೆಡಿಎಸ್ ಇದೆ. ಎಲ್ಲರೂ ಹೇಳ್ತಿದ್ರು ಸಮೃದ್ಧಿ ಮಂಜುನಾಥ್ ಲೋಕಲ್ ಅವರಲ್ಲ ಅಂತ. ಲೋಕಲ್ ಅವ್ರಲ್ಲಿ 4 ಆಯ್ತು ಬಂದು ಸರ್ವಿಸ್ ಮಾಡ್ತಾ ಇದಾರೆ. ಈಗ ಹಳ್ಳಿ ಹಳ್ಳಿನೂ ಸಮೃದ್ಧಿ ಇದೆ ಅಂತ ಹೇಳ್ತಾ ಇದಾರೆ. 90% ನಮ್ಮ ಪ್ರಕಾರ ನಾವೆಲ್ಲ ಜೆಡಿಎಸ್ ಮಾಡ್ತಾ ಇದ್ದೀವಿ. ಯಾಕೆ ಸಮೃದ್ಧಿ ಮಂಜುನಾಥ್ ಗೆಲ್ಬೇಕು? ಸರ್ ಈಗೆಲ್ಲರೂ ನೋಡಿದ್ದೀವಿ, ಜೆಡಿಎಸ್ ಒಂದ್ಸಲ ಬರಲಿ ಅಂತ ನಾವು ಆಸೆ ಬಿಡ್ತಾ ಇದ್ದೀವಿ ಅಷ್ಟೇ. ಈಗೆಲ್ಲ ಕಾಂಗ್ರೆಸ್ ಆಗಿದೆ, ಇಂಡಿಪೆಂಡೆಂಟ್ ಆಗಿದೆ, 15 ಜೆಡಿಎಸ್ ಬಂದು ಜೆಡಿಎಸ್ ಬರಲಿ ಅಂತ ನಮ್ಗೆ ಆಸೆ. ಬರ್ಲಿ ಅಂತ ಆಸೆ. ಕೊತ್ತೂರು ಮಂಜುನಾಥ್ ಮತ್ತೆ ಬರ್ತಾರಂತೆ ಸರ್? ಕೊತ್ತೂರು ಮಂಜು ನಮ್ಗೇನು ಇದಿಲ್ಲ, ನಾವು ಮಾಡ್ತಾರೆ ಜೆಡಿಎಸ್ಗೆ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ನಾವು ಮಾಡ್ತಾ ಜೆಡಿಎಸ್ ಮಾಡ್ತೇವೆ, ನಾವು ಜೆಡಿಎಸ್ ಪಕ್ಕ. ಯಾರಾಗ್ಬೇಕು ಸಿಎಂ? ಸಿಎಂ ಕುಮಾರಸ್ವಾಮಿ ಆಗ್ಬೇಕು. ಯಾಕೆ ಕುಮಾರಸ್ವಾಮಿ? ಕುಮಾರಸ್ವಾಮಿ ಬಂದ್ರೆ ರೈತರಿಗೆಲ್ಲ ಅನುಕೂಲ ಆಗ್ತದೆ. ಒಂದು ಹಸಿ ಶಕ್ತಿಯವರು ಸಾಲ ಮನ್ನಾ ಮಾಡ್ತಾ ಅಂತ ಹೇಳಿದ್ರೆ, ಪೆನ್ಷನ್ ಕೊಡ್ತೇವೆ ಅಂತ ಹೇಳಿದ್ರೆ, ಜಾಸ್ತಿ ಮಾಡ್ತಾ ಅಂದ್ರೆ ಅವ್ರು ಬಂದ್ರೆ ಉದ್ದಾರ ಆಗೋದು, ಇನ್ಯಾರು ಬಂದ್ರೆ ಉದ್ದಾರ ಆಗಲ್ಲ. ಕುಮಾರಸ್ವಾಮಿನೇ ಬರ್ಬೇಕು ಸಿಎಂ. ನೀವು ಏನ್ ಕೆಲಸ ಮಾಡ್ತೀರಾ? ಸರ್ ನಾವು ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್. ಇಲ್ಲಿ ರೈತರಿಗೆಲ್ಲ ರೈತರೆಲ್ಲ ಕುಮಾರಸ್ವಾಮಿ ಪರ ಇದಾರ ಹಿಂಗಂತ ರೈತರಲ್ಲಿ ಏನಂತಾರೆ? ಹಳ್ಳಿಯಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಪ್ರತಿ ಹಳ್ಳಿಯಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಹೋದ 4 64,000 ಓಟ್ ತೆಗೆದಿದ್ರು, ಬರೀ 5,000 ಸೋತಿದ್ದಾರೆ. ಈಗ ಅವ್ರ ಸಿಂಪತಿ ಇದೆ, 90% ಅವ್ರು ಗೆಲ್ತಾರೆ ನಮ್ಮ ಆಸೆ ಇದೆ. ಕಾಂಗ್ರೆಸ್ ಇಂದ ಇನ್ನೂ ಅಭ್ಯರ್ಥಿ ಘೋಷಣೆ ಆಗಿಲ್ಲ, ಜೆಡಿಎಸ್ ಇಂದ ಘೋಷಣೆ ಆಗಿದೆ. ಪುತ್ತೂರು ಮುಂಜಾನೆ ಆದ್ರೂ ಕ್ಯಾಂಡಿಡೇಟ್ ಆದ್ರೆ ಫೈಟ್ ಇದೆ, ಬೇರೆ ಯಾರು ಆದ್ರೂ ಫೈಟ್ ಇಲ್ಲ ಸಮೃದ್ಧಿಗೆ. ಕುಮಾರ್ ಕೊತ್ತೂರು ಮುಂಜಾನೆ ಬರ್ತಾರ ಹಾಗಾದ್ರೆ? ಅಲ್ಲ, ಕ್ಯಾಂಡಿಡೇಟ್ ಆದ್ರೆ ಫೈಟ್ ಇದೆ, ಬೇರೆಯವ್ರು ಇದಾದ್ರೆ ಫೈಟ್ ಇಲ್ಲ. ಬಿಜೆಪಿ ಗವರ್ಮೆಂಟ್ ಇದೆ, ಈಗ ಸಿಎಂ ಬೊಮ್ಮಾಯಿ ಆಗಿದ್ದಾರೆ, ಏನ್ ಹೇಳ್ತೀರಾ? ಬಿಜೆಪಿ ಲೆಕ್ಕನೇ ಇಲ್ಲ ಮುಳಬಾಗಿಲಲ್ಲಿ. ಇದೇನು ಬಿಜೆಪಿ ಗವರ್ಮೆಂಟ್ ಬಗ್ಗೆ ಹೇಳ್ತೀರಾ? ಬಿಜೆಪಿ ಬಂದ್ರೆ ಒಂದು 65 ಬರ್ಬೋದು ನನ್ನ ಪ್ರಕಾರ. ಈ ಸಲ ಬರಲ್ಲ. ಜೆಡಿಎಸ್ ಎಷ್ಟು ಬರುತ್ತೆ? ಜೆಡಿಎಸ್ ಬರ್ಬೋದು ನನ್ನ ಪ್ರಕಾರ ಒಂದು, ಅವರು ನಮ್ದು ಮೆಜಾರಿಟಿ ಅಂತ ಇದ್ದಾರೆ, ಮೆಜಾರಿಟಿ ಬರೋದು ಇದು ನನ್ನ ಇಡೀ ಒಂದು 70-75 ಬರ್ಬೋದು ನನ್ನ ಪ್ರಕಾರ ಇದೆ. ಕಾಂಗ್ರೆಸ್? ಕಾಂಗ್ರೆಸ್ ಬರ್ತದೆ, ಅದು ಈಕ್ವಲ್ ಬರ್ಬೋದು. ಕಾಂಗ್ರೆಸ್ ಜೆಡಿಎಸ್ ಈಕ್ವಲ್ ಬರುತ್ತಾ? ಈಕ್ವಲ್ ಬರ್ಬೋದು. ಬಿಜೆಪಿ 3ನೇ ಪ್ಲೇಸ್ ಹೋಗುತ್ತಾ? ಪ್ಲೇಸ್ ಹೋಗುತ್ತೆ ಪಕ್ಕ. ಸೆಂಟ್ರಲ್ಗಲ್ಲಂತೂ ನಮ್ಮ ಸೆಂಟ್ರಲ್ ಬಿಜೆಪಿನೇ, ಇಲ್ಲಿ ಲೋಕಲ್ ಈಗಿರೋ ಪೊಸಿಷನಲ್ಲಿ ಜೆಡಿಎಸ್ ಇದೆ ಈ ಕಡೆ ನಮ್ಮ ಕಡೆ. ಈ ಮೆಜಾರಿಟಿ ಯಾರಿಗಂತೂ ಬರಲ್ಲ, ಯಾರಿಗೂ ಬರಲ್ಲ, ಅದು ಪಕ್ಕ. ಅದು ಆಯ್ತು, ಮೆಜಾರಿಟಿ ಬಂದಿಲ್ಲ ಅಂದ್ರೆ ಕುಮಾರಸ್ವಾಮಿ ಅವ್ರು ಯಾವ ಪಾರ್ಟಿಗೆ ಸಪೋರ್ಟ್ ಮಾಡ್ಬೇಕು? ಅದು ಅವ್ರ ಇಷ್ಟ, ನಾವು ಅದು ಹೇಳಕ್ ಸರ್. ನಾವ್ ಹೇಳಕ್ 2006 ಬಿಜೆಪಿ ಜೊತೆ ಗವರ್ಮೆಂಟ್ ಮಾಡಿದ್ರು, ಸಿಎಂ ಆಗಿದ್ರು. 2018 ಕಾಂಗ್ರೆಸ್ ಜೊತೆ ಸಿಎಂ ಆದ್ರು. ಸೊ ನೆಕ್ಸ್ಟ್ ಈಗ 2023 ಇನ್ನೂರು ದಿನ ಇದೆ. ಆಯ್ತು, ನೀವ್ ಹೇಳ್ತಿದ್ದೀರಾ ಯಾವ್ದು ಪಾರ್ಟಿಗೆ ಮೆಜಾರಿಟಿ ಬರಲ್ಲ ಅಂತ. ಆಗ ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗ್ತಾರೆ. ಸೊ ಕಿಂಗ್ ಮೇಕರ್ ಯಾರು ಸಪೋರ್ಟ್ ಮಾಡ್ಬೇಕು? ಅವ್ರು ದೊಡ್ಡವರು, ಈ ಸಿಟಿ ನಾವ್ ಹೇಳಕ್ಕಾಗಲ್ಲ ಸರ್. ಅವ್ರು ದೊಡ್ಡ ದೊಡ್ಡ ಡಿಸಿಷನ್ ತಗೊಳ್ತಾರೆ. ಈಗ ನಾವ್ ಹಂಗ ಹೇಳಕ್ ಇಲ್ಲ, ನಾವ್ ಹಂಗ ಹೇಳಕ್ಕಾಗಲ್ಲ ಸರ್. ನಾವ್ ಅದ್ ಹೇಳಕ್ಕಾಗಲ್ಲ. ಅವ್ರು ದೊಡ್ಡವ್ರು ಇದ್ರೆ ಅವ್ರು ಇದ್ ಮಾಡ್ಕೊಳ್ತಾರೆ. ನಾವಂತೂ ಜೆಡಿಎಸ್ ಪಕ್ಕ, ನಾವು ಮೆಜಾರಿಟಿ ಅಂತೂ ಬರಲ್ಲ. ಬಂದ್ರೆ ಸಂತೋಷ ನಮ್ಗೆ. ನಮ್ ಕುಮಾರಸ್ವಾಮಿನೇ ಆಗ್ಬೇಕಂತ ಸಿಎಂ ನಮ್ಗೆ ಆಸೆ ಇದೆ ಅಷ್ಟೇ. ಲಕ್ಷ್ಮೀಪತಿ ಅಂತ. ಏನ್ ಮಾಡ್ತೀರಾ? ಇಲ್ಲೇ ಅಂಗಡಿ ಸರ್. ಅಂಗಡಿನಾ? ಮೂರು ಪಕ್ಷನೂ ಒಂಥರ ಕಾಂಪಿಟೇಷನ್ ಐತೆ ಈ ಸಲ. ಸಮೃದ್ಧಿನೂ ಇದ್ದಾರೆ, ಇನ್ನ ಕೊತ್ತೂರು ಮಂಜಣ್ಣ ಬರ್ತಾರ ಅಂತ ಹೇಳ್ತಾ ಇದ್ದಾರೆ. ಇವರು ಬಿಜೆಪಿ ಅವರು, ಅವ್ರ ಹೆಸರೇನು ಚೆನ್ನಾಗಿದೆ, ಸುಂದರ್ ಕಟ್ಟರು. ಅವರು ಬರ್ತಾ ಇದ್ದಾರೆ. ಎಲ್ಲರೂ ಒಂಥರ ಕಾಂಪಿಟೇಷನ್ ಐತೆ. ಏನು ಜೆಡಿಎಸ್ ಅಂತ ಹೇಳ್ತಾ ಇದ್ದಾರೆ. ಈಗ ಇದು ಬಿಜೆಪಿ ಅವರು ನಾವು ಗೆಲ್ಲಿತೀವಿ, 7ನೇ ಪಕ್ಷ ಇದು ಮಾಡಿ ನಾವು ಗೆಲ್ಲಿತೀವಿ ಅಂತ ಹೇಳ್ತಾ ಇದ್ದಾರೆ. ಜೆಡಿಎಸ್ಗೆ ಸ್ವಲ್ಪ ಇದೈತೆ. ಮುಳಬಾಗಿಲು ಕ್ಷೇತ್ರದಲ್ಲಿ ಬಿಜೆಪಿಗೆ ಅಷ್ಟೊಂದು ಚಾರ್ಮ್ ಇಲ್ಲ ಸದ್ಯಕ್ಕೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಈ ಕ್ಷಣಕ್ಕೆ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್. ಸೊ ಜೆಡಿಎಸ್ ಇಂದ ಸಮೃದ್ಧಿ ಮಂಜುನಾಥ್ ಅಭ್ಯರ್ಥಿ ಆಗಿದ್ದಾರೆ. ಕಾಂಗ್ರೆಸ್ ಇನ್ನು ಫೈನಲ್ ಆಗಿಲ್ಲ. ಕೊತ್ತೂರು ಮಂಜುನಾಥ್ ಬರ್ತಾರೋ ಅಥವಾ ನಾಗೇಶ್ ಮತ್ತೆ ಇಲ್ಲಿ ಕಂಟೆಸ್ಟ್ ಮಾಡ್ತಾರೋ ಕಾಂಗ್ರೆಸ್ ಇಂದ ಅನ್ನೋ ಗೊಂದಲ ಇದೆ. ನಿಮ್ ಪ್ರಕಾರ ಯಾರು MLA ಆದ್ರೆ ಬೆಸ್ಟ್ ಅಂತ ನಿಮ್ಗೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ? ಯಾರು MLA ಅಂತ ಹೇಳಿದ್ರೆ ಒಂದೇ ಸಲ ಎಲ್ಲ ಸೋತಿದ್ದಾರೆ. ಏನು ಸಮೃದ್ಧಿ ಸುಂದರ ಈ ಸಲ ಬಂದಿರೋದು. ಇನ್ನು ಜನ ಜಾಸ್ತಿ ಆಯ್ಕೆ ಮಾಡ್ತಾ ಇರೋದು ಸಮೃದ್ಧಿ ಮಂಜಣ್ಣ ಬರಲಿ. ಇಲ್ಲೇ ಕಾಂತರ ಸರ್ಕಲಲ್ಲೇ ಮನೆ ಮಾಡಿದ್ದಾರೆ. ಅವರು ಬರಲಿ ಅಂತ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಜನ ಆಯ್ಕೆ ಮಾಡ್ತಾ ಇದ್ದಾರೆ. ಯಾರು ಸಿಎಂ ಆದರೆ ಬೆಸ್ಟು ಕರ್ನಾಟಕಕ್ಕೆ?
ಸಿಎಂ ಆದ್ರೆ ಬಿಜೆಪಿ ಆದ್ರೆ ಒಳ್ಳೇದು ಅಂತ. ಬಿಜೆಪಿ ಯಾರನ್ನ ಆಗ್ಲಿ ಬಿಜೆಪಿ ಬರ್ಬೇಕಂತ ಇದು. ಯಾಕೆ ಬಿಜೆಪಿ ಬಿಜೆಪಿ ವಿರುದ್ಧ ಸಿಕ್ಕಾಪಟ್ಟೆ ಆರೋಪಗಳೆಲ್ಲ ಮಾಡ್ತಿದ್ದಾರೆ, ಕಮಿಷನ್ ಆರೋಪ, ಭ್ರಷ್ಟಾಚಾರ ಆರೋಪ, ರೈತರಿಗೆ ಯೂಸ್ ಮಾಡ್ತಿಲ್ಲ ಅಂತ. ಏನ್ ಆರೋಪ ಮಾಡಿದ್ರು, ನಮ್ಗೆ ಸೆಂಟ್ರಲ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದಾರೆ, ನಮ್ಮ ದೇಶ ಉದ್ಧಾರಕ ಮಾಡ್ತಾ ಇದಾರೆ. ಮೌಲ್ಯದಿಂದ ನಾವು ನಮ್ಮ ನಮ್ಮ ರಾಜ್ಯ ನಮ್ಮ ತಾಲೂಕಲ್ಲ ನಮ್ಮ ದೇಶನ ಉದ್ಧಾರಕ ಮಾಡ್ತಾ ಇರೋರಿಗೆ ನಾವು ಬೆಂಬಲ ಕೊಡೋದು ನಮ್ದು ಉದ್ದೇಶ. ನಾವು ಬಿಜೆಪಿಗೆ ಅಂತ ನಾವು ಸೆಂಟ್ರಲ್ ಬಿಜೆಪಿನೇ ಬರ್ಬೇಕು ನಮ್ಗೆ. ಸೆಂಟ್ರಲ್ ಬಿಜೆಪಿ ಓಕೆ, ರಾಜ್ಯದಲ್ಲಿ ಬಿಜೆಪಿ ಡಬಲ್ ಇಂಜಿನ್ ಅಂತಾರೆ. ಇಲ್ಲೇನು ಇಲ್ಲಿ ಇಂಜಿನ್ ಫೇಲ್ ಆಗಿದೆ, ಅಲ್ಲಿ ಮಾತ್ರ ಇಂಜಿನ್ ಚೆನ್ನಾಗಿದೆ ಅಂತ. ಇಂಜಿನ್ ಫೇಲ್ ಆಗಿಲ್ಲ, ಏನಾಗಿಲ್ಲ, ಬರೋದು ಬರೇ ಬರುತ್ತೆ, ಮಾಡೋ ಮಾಡೇ ಮಾಡ್ತಾರ. ಇದ್ರಲ್ಲಿ ರಾಜ್ಯದಲ್ಲಿ ಅಂತೂ ಬಿಜೆಪಿ ಬರುತ್ತೆ. ಬಿಜೆಪಿ ಬರುತ್ತೆ. ಬಿಜೆಪಿಯಿಂದ ಯಾರಾಗ್ಬೇಕು ಸಿಎಂ ಹಾಗಾದ್ರೆ? ಸಿಎಂ ಸುಧಾಕರ್ ಆಗ್ಲಿ, ಇವ್ರು ಯಾರನ್ನ ಆಗ್ಲಿ, ಬಿಜೆಪಿ ಅಲ್ಲಿ ಇದ್ರಲ್ಲಿ ಯಾರು ಆಯ್ಕೆ ಮಾಡಿ ಅವರು ಆಯ್ಕೆ ಮಾಡಿ ಏನ್ ಮಾಡಿದ್ರೆ ಅದು ಮಾಡ್ಲಿ, ಬಿಜೆಪಿ ಬರ್ಬೇಕು. ನಮಸ್ತೆ, ರಾಮಚಂದ್ರ ಅಂತ. ಪಲ್ಟಿಕಲ್ ಇದೆ ಸರ್, ರಾಜಕಾರಣ ಸರ್ ಎಲ್ಲ ಮಿಶ್ರತ ಇದೆ ಸರ್, ಎಲ್ಲ ಮಿಕ್ಸ್ಡ್. ಹ್ಞೂ ಸರ್. ಬಿಜೆಪಿ ಇದೆಯಾ ಅಸ್ತಿತ್ವದಲ್ಲಿ? ಬಿಜೆಪಿ ಅಸ್ತಿತ್ವದಲ್ಲೇ ಇಲ್ಲ ಸರ್. ಇರೋದು ಜೆ ಡಿ ಎಸ್, ಕಾಂಗ್ರೆಸ್. ಕಾಂಗ್ರೆಸ್ ಇಂದ ಇನ್ನು ಅನೌನ್ಸ್ ಆಗಿಲ್ಲ. ಸರ್ ಯಾರಾಗ್ತಾರಂತ ಐಡಿಯಾ ಇಲ್ಲ ಸರ್. ಬರ್ತಾರೆ ಅಂತ ಸುದ್ದಿ ಇದೆ? ಖಂಡಿತ ಬರ್ತಾರೆ ಸರ್, ನೂರ್ಕ್ ನೂರ್ ಬರ್ತಾರೆ ಸರ್. ಅದ್ರಲ್ಲಿ ನೂರ್ಕ್ ನೂರು ಸರ್. ಸಮೃದ್ಧಿ ಮಂಜುನಾಥ್ ಅವರು ಅವ್ರು ಗೆಲ್ತಾರಂತ ಫೈಟ್ ಕೊಡ್ತಾರೆ, ಗೆಲ್ಲೋದು ಅಂತ ಇಲ್ಲ ಸರ್. ಕತ್ತೂರು ಮಂಜಿ ಮೇಲೆ ಗೆಲ್ಲಕ್ಕೆ ಆಗೋದಿಲ್ಲ ಸರ್. ಕತ್ತೂರು ಮಂಜಿ ಬಂದಿಲ್ಲ ಅಂದ್ರೆ, ಅವ್ರು ಬಂದಿಲ್ಲ ಅಂದ್ರು ಅವ್ರ ಪರವಾಗಿ ಯಾರೇ ಬಂದ್ರು ನೂರ್ಕ್ ನೂರ್ ಗೆಲ್ತಾರೆ. ಹೌದು, ಲಾಸ್ಟ್ ಟೈಮ್ ಸೋತರು ಕೂಡ ಕಾನ್ಸಿಯನ್ಸ್ ಎಲ್ಲ ಇದಾರೆ, ಕಾನ್ಸಿಯನ್ಸ್ ಬಿಟ್ಟೋಗಿಲ್ಲ, ಇಲ್ಲ ಮನೆ ಮಾಡಿದಾರೆ. ಸೊ ಜನರ ಜೊತೆ ಇದೀನಿ ಅಂತಾರೆ. ಸೊ ಗೆಲ್ಸಲ್ಲ ಜನ ಅವ್ರನ್ನ ಸರ್, ಗೆಲ್ಸಾರೆ ಅನ್ನೋದು ಅದು ಸೆಕೆಂಡ್ರಿ ಸರ್, ಅದ್ರ ಬಗ್ಗೆ ನಾವು ಪದ ಇರೋದು ಮಾತಾಡಲ್ಲ. ಮುಂದೆ ಗೆಲ್ಲೋದಂತ ನಿಜ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ ಪ್ರಕಾರ ಯಾರು ಗೆಲ್ಬೇಕು, ನಿಮ್ ಕ್ಷೇತ್ರಕ್ಕೆ ಯಾರು ಎಮ್ ಎಲ್ ಆಗ್ಬೇಕು? ನನಗೆ ಮತ ಹಕ್ಕು ಬಂದಾಗಿಂದ ನಾನು ಕಾಂಗ್ರೆಸ್ ಪರ ಹಾಕಿರೋದು, ಇವತ್ತು ಅಷ್ಟೇ ಮುಂದೆನೂ ಅಷ್ಟೇ. ಕಾಂಗ್ರೆಸ್ ಅಲ್ಲಿ ಯಾರೇ ಬರಲು ನಾನು ಅವ್ರಿಗೆ ನಾನು ವೋಟ್ ಹಾಕ್ತೀನಿ. ಹೌದು, ಅಲ್ಲಿಂದ ನಮ್ಗೆ ಆ ತರ ಸಿದ್ಧಾಂತ ಮೇಲೆ ಬಂದಿದ್ದೀವಿ, ಅದರಿಂದ ನಾವು ಕಾಂಗ್ರೆಸ್ಗೆ ನಾವು ಹಾಕೋದು. ಇನ್ನು ಸಿದ್ಧಾಂತ ತತ್ವ ಎಲ್ಲ ಇದೆಯಾ, ಬದುಕಿದೆಯಾ? ಖಂಡಿತ ಇದೆ ಸರ್, ಕೆಲವರು ಅಳವಡಿಸ್ಕೊಡ್ತಾರೆ, ಕೆಲವರು ಅಳವಡಿಸ್ಕೊಳ್ಳಲ್ಲ ಅಷ್ಟೇ. ಸಿಎಂ ಆಗ್ಬೇಕು, ಸಿದ್ದರಾಮಯ್ಯ ಆಗ್ಬೇಕು. ಅವರು ಎಲ್ಲರ ಪರ ಎಲ್ರಿಗೂ ಸಮಾನವಾಗಿ ನೋಡ್ತಾರೆ. ಅದರಿಂದ ಎಲ್ಲಿ ಸಿದ್ದರಾಮಯ್ಯನ ಸಿದ್ದರಾಮುಲ್ಲಾ ಖಾನ್ ಅಂತ ಬ್ರಾಂಡ್ ಮಾಡ್ತಿದ್ದಾರೆ ಸರ್, ಆರೋಪಗಳು ನೂರು ಬರಬಹುದು. ಅವ್ರು ಮಾಡೋದು ಎಲ್ರಿಗೂ ಸಮಾನವಾಗಿ ಇದು ಮಾಡ್ತಾರೆ ಸರ್, ಅದರಿಂದ ನಮ್ಗೆ ಅವರೇ ಆಗಿ ಬರಬೇಕು ಅಂತ ನಮ್ಮ ಭಾವನೆ. ಅವ್ರು ಬಂದ್ರೆ ಇನ್ನ ನಮ್ಮ ಕೋಲಾರ ಇಡೀ ಡಿಸ್ಟಿಕ್ ಎಲ್ಲಾನು ಒಳ್ಳೆ ಅಭಿವೃದ್ಧಿ ಆಗುತ್ತೆ ಸರ್. ನಾವೊಂದು ತಾಲೂಕಲ್ಲ, ಇಡೀ ಡಿಸ್ಟಿಕ್ನ ಅಭಿವೃದ್ಧಿ ಆಗಿ ಬಯಲುಸೀಮೆಯನ್ನ ಮಲೆನಾಡು ತರ ಮಾಡ್ತಾರೆ ಅನ್ನೋ ನನ್ನ ಅನಿಸಿಕೆ ಇದೆ. ಕೋಲಾರ ಸಿದ್ದರಾಮಯ್ಯ ಬಂದ್ರೆ ಸೋಲಿಸ್ತಾರೆ ಕಾಂಗ್ರೆಸ್ನವ್ರೆ ಅಂತೀರಪ್ಪ? ನೂರು ನೂರು ಸುಳ್ಳು ಸರ್. ದೂರ ಇಲ್ಲ ಅವರು, ಅದು ಅದು ಅವ್ರ ಪಕ್ಷದಲ್ಲಿ ಆಂತರಿಕ ಇರ್ಬೋದು, ಅದನ್ನ ಸಮಾನ ಇದು ಮಾಡ್ತಾರೆ. ಇಲ್ಲ ಖಂಡಿತ ಆಗಲ್ಲ. ಕೋಲಾರಕ್ಕೆ ಮೊನ್ನೆ ಪ್ರಜಾಧ್ವನಿ ಯಾತ್ರೆ ಶುರುವಾಯ್ತು, ಮುಳಬಾಗ್ಲಲ್ಲಿ ಬಂದ್ರು, ದೇವಸ್ಥಾನಕ್ಕೆ ಬಂದ್ರು, ವಾಪಸ್ ಹೋದ್ರು. ಮುನಿಯಪ್ಪನವರು, ಮುನಿಯಪ್ಪ ಅವ್ರ ಲೀಡರ್ ಅಲ್ವಾ ಕೋಲಾರಕ್ಕೆ? ಕೋಲಾರಕ್ಕೆ ಇಡೀ ರಾಜಕೀಯ ಅವರ ಲೀಡರು, ಅದ್ರ ಬಗ್ಗೆ ಒಂದು ಮಾತು ಇಲ್ಲ. ಅವ್ರು ಆಂತರಿಕವಾಗಿದ್ದಾರೆ, ಅದನ್ನೆಲ್ಲ ಹೈಕಮಾಂಡ್ ಅದನ್ನೆಲ್ಲ ಇದು ಮಾಡ್ಕೊಡ್ತಾರೆ, ಕಿತ್ತಾಡ್ತಾ ಇದ್ರೆ ಅದನ್ನ ಇದು ಮಾಡಿ. ಹೌದೌದು, ಅದನ್ನ ಇಲ್ಲ ಇಲ್ಲ ಸರ್, ಅದನ್ನ ಎಲ್ಲ ಇದ್ ಮಾಡ್ಕೊಳ್ತಾರೆ ಸರ್, ಮಾತುಕತೆಯಲ್ಲಿ. ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಲೀಡ್ ಇದಾರೆ ಸರ್? ಕಾಂಗ್ರೆಸ್ ಲೀಡರ್ ಸರ್, ಕಾಂಗ್ರೆಸ್ ಅಲ್ಲಿ ಅಲ್ಲಿ ಕೆ ಜಿ ಮುನಿಯಪ್ಪನ ಇದಾರೆ, ಅದ್ರಲ್ಲಿ ಒಂದು ಮಾತಿಲ್ಲ. ಈಗ ಸಿದ್ದರಾಮಯ್ಯ ಬಂದ್ರೆ ಎಲ್ಲರೂ ಇದು ಮಾಡ್ಕೊಂಡು ಇದು ಮಾಡ್ತಾರೆ ಸರ್. ಸಿದ್ದರಾಮಯ್ಯ ಗೆಲ್ಲಿಸ್ತೀರಾ? ನೂರ್ಕ್ ನೂರು ಸರ್, ಐ ಮೆಜಾರಿಟಿಯಲ್ಲಿ ಗೆಲ್ಲೋದಂತ ನೂರ್ಕ್ ನೂರು ಸತ್ಯ. ಹರಕೆ ಕುರಿ ಮಾಡ್ತಿದ್ರೆ ಬಲಿಪಶು ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅಂತ ಆರೋಪಗಳು ಬರ್ಬೋದು ಸರ್, ನೂರು ಬರ್ಬೋದು, ಅದರಲ್ಲಿ ಯಾವುದೇ ತಯಾರ ಇದಾಗುವುದಿಲ್ಲ ಅಂತ ನಾನು. ನೀವು ಆಡ್ಕೊಡ್ ಕಾಂಗ್ರೆಸ್ ಅವ್ರು ಎಲ್ಲಿ ಬಿಟ್ಕೊಡ್ತೀರಿ ಕಾಂಗ್ರೆಸ್ ಅವ್ರನ್ನಲ್ವಾ? ಇರೋ ವಾಸ್ತಾಂಶ ಹೇಳ ಸರ್, ನಾನು ಕಾಂಗ್ರೆಸ್ ಅನ್ನೋದಕ್ಕಿಂತ ಇರೋ ವಾಸ್ತಾಂಶ ನಾನು ಹೇಳ್ತೀನಿ. ಯಾಕೆಂದ್ರೆ ಇರೋದನ್ನ ಪರ ಇರೋದ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ, ಬಿಜೆಪಿ ಬಗ್ಗೆ ನಾನು ಒಂದು ಮಾತು ಮಾತಾಡಲ್ಲ ಸರ್. ವರೆಸ್ಟ್ ಬಿಜೆಪಿ ಸರ್, ಅದ್ರ ಬಗ್ಗೆ ನಮ್ಮ ಮಾತೇ ಮಾತಾಡಲ್ಲ. ಮೋದಿ ಬಗ್ಗೆ ಏನ್ ಹೇಳ್ತೀರಾ? ಮೋದಿ ಒಳ್ಳೆಯವರು ಸರ್. ಹೌದು ಸರ್, ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ ನೆಟ್ಟಿಗಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮೋದಿ ಒಳ್ಳೆ ಕೆಲಸ ಮಾಡಿದ್ರ ಸೆಂಟ್ರಲ್ ಅಲ್ಲಿ? ಮೋದಿ ಬಗ್ಗೆ ನಾವು ಕಾಮೆಂಟ್ ಮಾಡಲ್ಲ ಸರ್, ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಇದಿಲ್ಲ. ಈಗ ರಾಜ್ಯ ಬಿಜೆಪಿ ನಾಯಕರು ಮೋದಿನ ಕರ್ಕೊಂಡ್ಬಂದು ಅಮಿತ್ ಶಾ ಕರ್ಕೊಂಡ್ಬಂದು ಕ್ಯಾಂಪೇನ್ ಮಾಡ್ತಾರಪ್ಪ. ಮಾಡಿ ಅವ್ರು ಈ ಸಲ ಮಾಡಿದ್ರು ಸಲ ಕರ್ನಾಟಕದಲ್ಲಿ ಬಿಜೆಪಿ ಬರೋದಿಲ್ಲ, ನೂರ್ಕ್ ನೂರು ಸತ್ಯ ಅಂತ ನಾನು ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಎಸ್ ವೀಕ್ಷಕರೇ, ಇದಾಗಿತ್ತು ಕಾಂತರಾಜು ಸರ್ಕಲ್ ನಲ್ಲಿ ಜನರ ಮಾತು. ವಿಭಿನ್ನ ಅಭಿಪ್ರಾಯಗಳು, ಕೆಲವರು ಕಾಂಗ್ರೆಸ್, ಕೆಲವರು ಬಿಜೆಪಿ, ಕೆಲವರು ಜೆ ಡಿ ಎಸ್, ಒಂದ್ ರೀತಿ ವಿಭಿನ್ನ ಅಭಿಪ್ರಾಯಗಳನ್ನ ನೋಡಿದ್ವಿ. ಮುಳಬಾಗ್ಲು ಕ್ಷೇತ್ರ ಕಾಂಗ್ರೆಸ್ ವರ್ಸಸ್
ಜೆಡಿಎಸ್ ಫೈಟ್ ನೋಡೋಣ. ಇನ್ನು 100 ದಿನ ಎಲೆಕ್ಷನ್, ಜನ ಯಾರಿಗೆ ಮತ ಹಾಕ್ತಾರೆ, ಯಾರನ್ನ ತಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ತೀರ್ಪು ಅಂತಿಮವಾಗಿ ಜನರ ಬಳಿಯೇ ಇರುತ್ತೆ.